ಈಗ ಹಿಂದೆ ಅವರು ಆ ರೀತಿ ಆರೋಪ ಮಾಡಿದ್ರು, ಹಿಂದೂಗಳ ಹತ್ಯೆ ಆಗ್ತಿದೆ ಅಂತ ಹೇಳಿ. ಆದರೆ ಅವ್ರು ಯಾರು ಆ್ಯಕ್ಚುಲಿ ಸಾಮಾನ್ಯ ಹಿಂದೂಗಳವರಲ್ಲ, ಹಿಂದುತ್ವವಾದ ಸಂಘಟನೆಗಳವರು. ಮತ್ತು ಅದರೊಳಗೆ ಎಷ್ಟೊಂದು ಅವರು ಬದುಕಿರೋನು ಕೂಡ ಸತ್ತಿದ್ದಾರೆ ಅಂತ ಲಿಸ್ಟಲ್ಲಿ ತೋರಿಸಿದ್ರು. ಮತ್ತು ಅದರೊಳಗೆ ಎಷ್ಟೊಂದು ಹತ್ಯೆಗಳು ಧರ್ಮದ ಕಾರಣದಿಂದ ಆಗಿಲ್ಲ, ಯಾವುದೋ ವೈಯಕ್ತಿಕ ದ್ವೇಷದಿಂದ ಮತ್ತು ಅವರವರಲ್ಲೇ ಸಂಘಟನೆಗಳು ಏನೋ ದ್ವೇಷ ಇದ್ದರಿಂದ ಆಗಿರುವಂಥದ್ದು. ಸೊ ಹಾಗಾಗಿ ಬರೀ ಹಿಂದೂಗಳ ಹೆಸರು ಇಟ್ಕೊಂಡು ಇವರು ವೋಟ್ ಮಾಡ್ತಾ ವೋಟ್ ತಗೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಹೊರತು ಹಿಂದೂಗಳಿಗೆ ಭಯ ಬಿತ್ತಿಸಿ ಯಾರಿಗೋ ಅವರು ಅಪಾಯದಲ್ಲಿದ್ದಾರೆ, ಇನ್ನೊಂದು ಯಾವುದೋ ಧರ್ಮದಿಂದ ಇವ್ರಿಗೆ ಅಪಾಯ ಇದೆ ಅಂತ ಹೇಳಿ ಕೋಮುವಾದ ರಾಜಕಾರಣ ಮಾಡಿ ರಾಜಕೀಯ ಲಾಭ ಪಡ್ಕೊಳ್ಳುವಂಥ ಕೆಲಸ BJP ಪಕ್ಷ ಮಾಡ್ತಾ ಇದೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ಆ ರೀತಿ ಯಾವತ್ತೂ ಕೂಡ ಮಾಡಿಲ್ಲ. ಕಾಂಗ್ರೆಸ್ ಪಕ್ಷದ ಒಂದು ಆಡಳಿತದಲ್ಲಿ ಯಾವಾಗಲೂ ಎಲ್ಲ ಧರ್ಮದವ್ರಿಗೂ ಕೂಡ ರಕ್ಷಣೆ ಸಿಕ್ಕಿದೆ. ಎಲ್ಲ ಧರ್ಮದವ್ರಿಗೂ ಕೂಡ ನಾವು ವಿಶ್ವಾಸದಿಂದ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡಿದ್ದೆ. ಮತ್ತು ನಿಜವಾದ ಹಿಂದೂಗಳು ಅಂತಂತಂತಂದರೆ ಕಾಂಗ್ರೆಸ್ನವರು, BJP ಅವರು ಖಂಡಿತ ಅಲ್ಲ. ಯಾಕಂದರೆ ಅವ್ರು ಹಿಂದುತ್ವವಾದಿಗಳು, ಅವ್ರು ಹಿಂದೂ ಧರ್ಮದವರು ಅಲ್ಲವೇ ಅಲ್ಲ. ಈಗಾಗಲೇ ನಾನು ಇದ್ರ ಬಗ್ಗೆ ಬೇಕಾದ್ರೆ ಹೇಳಿದ್ದೇನೆ, ತಂದೆಯವ್ರನ್ನ ನಾನು ಆ್ಯಕ್ಚುಲಿ ವರ್ಣಾ ಕ್ಷೇತ್ರದಲ್ಲೇ ಬಂದಿಲ್ಲಿ ಅಂತ ನಾನೇ ವೈಯಕ್ತಿಕವಾಗಿ ಕೇಳ್ಕೊಂಡಿದ್ದೇನೆ. ಆದರೆ ತಂದೆಯವ್ರು ಇನ್ನೂ ತೀರ್ಮಾನ ಮಾಡಿಲ್ಲ. ಯಾಕೆಂತಂದರೆ ಹಲವಾರು ಕ್ಷೇತ್ರಗಳಲ್ಲಿ ಅಲ್ಲಿ ರಾಜಕೀಯ ನಾಯಕರು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಆ ಕ್ಷೇತ್ರಗಳಲ್ಲಿ ಬಂದು ನಿಂತ್ಕೊಳ್ಳಿ ಅಂತ ಅಪ್ಪನ ಕೇಳ್ತಾ ಇದ್ದಾರೆ. ಬಟ್ ಅಪ್ಪ ಇನ್ನೂ ತೀರ್ಮಾನ ಮಾಡಿಲ್ಲ. ಬಟ್ ವರ್ಣಾ ಕ್ಷೇತ್ರದಲ್ಲೇ ಅವ್ರು ನಿಲ್ಲಬೇಕು ಅನ್ನೋದು ನನ್ನ ಒತ್ತಾಯ ಕೂಡ.